ಗುತ್ತಿಗೆ ಬರುವ ರಾಷ್ಟ್ರೀಯ ಹೆದ್ದಾರಿ ಇಸ್ಲಾಂಪುರ್ ಉಪ ವಿಭಾಗದಿಂದ ಕೈಗೊಂಡ ಕಾಮಗಾರಿಗಳ ವಿವರ ಈ ಕೆಳಗಿನಂತಿದೆ. ನಿಮ್ಮೆಲ್ಲರಿಗೆ ಒಂದು ಪ್ರತಿಯನ್ನ ಕೊಟ್ಟಿದ್ದಾರೆ. ಈಗ ರಾಷ್ಟ್ರೀಯ ಹೆದ್ದಾರಿ ನಂಬರ್ 548 ಬಿ ಬಿಜಾಪುರ ಪ್ರವಾಸಿ ಮಂದಿರದಿಂದ ಕಿಲೋಮೀಟರ್ 0 ದಿಂದ ಕಿಲೋಮೀಟರ್ 40ದವರೆಗೆ ಅಂದರೆ ಇಲ್ಲಿ ಜನಸಂಘ ತ್ರಾಸದವರೆಗೆ ರಸ್ತದ ಉದ್ದ ಎಷ್ಟಪ್ಪ ಅಂತಂದ್ರೆ 39 ಕಿಲೋಮೀಟರ್ ರೋಡ್ ಉದ್ದ. ಅಂದಾಜು ವೆಚ್ಚ ಎಷ್ಟಪ್ಪ ಅಂತಂದ್ರೆ 250 ಕೋಟಿ ರೂಪಾಯಿ. ಶೀಘ್ರದಲ್ಲಿ ಕಾಮಗಾರಿಯನ್ನು ಪ್ರಾರಂಭಿಸಲಾಗುವುದು. ಈಗ ಮಂಜೂರಾತಿ ಆಗದೆ ಕಾಮಗಾರಿ ಪ್ರಾರಂಭ ಆಗಬೇಕು. ಟೆಂಡರ್ ಕೂಡ ಆಗ್ಯದ. ಕಾಮಗಾರಿ ಪೂರ್ಣಗೊಳ್ಳುವ ಅವಧಿ ಎಷ್ಟಪ್ಪ ಅಂದ್ರೆ ಇದು 2 ವರ್ಷ ಇದಕ್ಕೆ ಅವಧಿ ಕೊಟ್ಟಾರ. ಸುಮಾರು 39ರಿಂದ 40 ಕಿಲೋಮೀಟರ್ ರೋಡ್. ಆಮೇಲೆ ಎರಡನೇದು ರಾಷ್ಟ್ರೀಯ ಹೆದ್ದಾರಿ 561 ಎ ಮಹಾರಾಷ್ಟ್ರ ಗಡಿಯಿಂದ ಎಲ್ಲಿಗಪ್ಪ ಅಂದ್ರೆ ಬಿಜಾಪುರ ವಯ ಸಿದ್ದಾಪುರ ಅರಕೇರಿ ಬಿಜಾಪುರದವರೆಗೆ ಕಿಲೋಮೀಟರ್ 0 ದಿಂದ 12 ಕಿಲೋಮೀಟರ್ ರಸ್ತೆ. ಇದರ ಅಂದಾಜು ವೆಚ್ಚ ಎಷ್ಟಪ್ಪ ಅಂತಂದ್ರೆ 69 ಅಥವಾ 70 ಕೋಟಿ ರೂಪಾಯಿ. ಕಾಮಗಾರಿಯನ್ನ ಪ್ರಗತಿಯಲ್ಲಿದೆ. ಪೂರ್ಣಗೊಳ್ಳುವ ಅವಧಿ 15.5 ವರ್ಷಗಳವರೆಗೆ ಅದು ಕೆಲಸ ನಡೀತದೆ. ಈಗ ನಂತರ ಡಿಸಿಯವ್ರು ಹೋದ್ಮೇಲೆ ಡಿಸಿಯವ್ರು ಹೇಳ ಅಕ್ಟೋಬರ್ ಒಳಗೆ ಮುಗಿಸ್ತಾರೆ. ನಿಮ್ಗೊಂದು ಗಾಡಿ ಮಾತ್ರ ಡಿಸಿಯವ್ರು ಮಾಡಿದ್ದೆ ಏನು ಅರ್ಥ ಆಯ್ತು? ಅದು ಯಾಕಂದ್ರೆ ನನಗೂ ಹೇಳಿದ್ರು ಪ್ರಯತ್ನ ಮಾಡಿದೆ ಮುಗಿಸ್ಲಕ್ಕ ಆಗ್ತದೆ ಅಂತೇಳಿ. ಅಂದ್ರೆ ಅವ್ರಿಗೆ ಇದು ಬರಲಿಲ್ಲ. ಅವು ದೊಡ್ಡ ದೊಡ್ಡ ಗರ್ಡ್ಸ್ ಅದಾವ. ನಾವು ನೋಡಿದ್ರು ಗೊತ್ತಾ 60 ಮೀಟರ್ ಗರ್ಡ್ಸ್ ಅದಾವ. ಎಷ್ಟು ಇರ್ಬೇಕಂದ್ರೆ ನಾವು ಬಿಸಿನೆಸ್ ಇಲ್ಲ ಅಂತ ತುಂಬಿದ್ದಾರೆ. ಈಗ ನಾವೆಲ್ಲ ಮ್ಯಾನೇಜ್ ಏನದಲ್ಲ ರೆಡಿ ಮಾಡ್ಕೊಳಕತ್ತಾರೆ. ಮತ್ತು ಈಗ ನಾನು ರೆಡಿ ಮಾಡ್ಕೊಳಕ ಈಗ ಸೆಪ್ಟೆಂಬರ್ ಎಂಡ್ ಅಥವಾ ಅಕ್ಟೋಬರ್ ಸರ್ ಡೆಡ್ ಲೈನ್ ಕೊಡ್ಬೇಕು ಸರ್. ಈಗ ಮತ್ತೆ ಎರಡು ತಿಂಗಳು ಮಾಡ್ಕೊಂಡು ಇಲ್ಲ ಅದು ಫೈನಲ್ ಅದು ಡೆಡ್ ಲೈನ್ ಕೊಟ್ಬಿಟ್ಟು ನೀವು ಹೇಳಿ ನಾನು ಹೇಳಿ ಇಲ್ಲಿ ಮಗನೇ ಇನ್ನು ಮುಂದೆ ನಿಮ್ಗೆ ಯಾವ್ದಿಲ್ಲ ಅನುಕೂಲ ಟ್ಯಾಂಕ್ ಸರ್ ಇಲ್ಲ ರಿಪೇರಿ ಮಾಡ್ಲಕತ್ತೆ. ಒಂದ್ 4-5 ದಿವಸ ಒಳಗೆ ಮುಗಿತದ. ಅದು ಎಲ್ಲಿ ಆಗ್ತದೆ? ನಮ್ ತಿಡುಗುಂದಿಯಿಂದ ಫ್ಯಾಕ್ಟ್ರಿ ಅದ ಒಂದು ವೈನ್ ಫ್ಯಾಕ್ಟ್ರಿ ಅಲ್ಲಿದಿಂದ ಅದು ಪ್ರಾರಂಭ ಆಗಿದ್ದು ನೋಡಿ ನಾನು ಮಾಡ್ಲಕತ್ತೆ. ರಿಪೇರಿ ಮಾಡ್ಲಕ್ಕೆ ಮಾಡ್ತಾರ. ಯಾಕಂದ್ರೆ ಮೇಂಟೆನೆನ್ಸ್ ಅವ್ರದೇ ಇರ್ತದ. ಯಾರು ಊಟ ಮಾಡಿರ್ತಾರ 15 ವರ್ಷ ಅವ್ರೇ ಮೇಂಟೈನ್ ಮಾಡ್ತಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.